ಹಾಯ್ ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಎಲ್ಲರೂ ಆರಾಮದಿರೋಣಂತ ಅನ್ಕೋತೀನಿ ನೋಡ್ರಿ, ನಾವು ಕೂಡ ಆರಾಮದೀವಿ. ಸೊ ಬರ್ರಿ ಫ್ರೆಂಡ್ಸ, ಈ ಒಂದು ಶಾಪಿಂಗ್ ವ್ಲಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಾಕತ್ತೀನಿ ನೋಡ್ರಿ. ಸೊ ಕರ್ಟನ್ ಹಾಕೋದಕ್ಕೆ ಆ್ಯಂಗಲ್ಗಳು ಮೊನ್ನೆನೇ ಹಾಕಿಸ್ಕೊಂಡಿದ್ದೀವಿ ನೋಡ್ರಿ, ಸ್ವಲ್ಪ ಕೈ ಅಡಚಣೆ ಇತ್ತು, ಹಾಗಾಗಿ ಆಗಿರಲಿಲ್ಲ. ಸೊ ಇವಾಗ ನೋಡೋಕೆ ಬಂದಿದ್ದೀವಿ ನೋಡ್ರಿ ಫ್ರೆಂಡ್ಸ. ಇಲ್ಲೇ ನಾವು ಕರ್ಟನ್ ಹಾಕೋದಕ್ಕೆ ಆ್ಯಂಗಲ್ಸ್ ಏನು ಇತ್ತು ನೋಡ್ರಿ, ಇಲ್ಲೇ ಅವರನ್ನು ಎಲ್ಲ ಆತಿ ಮಾಡಿಕೊಂಡು ಪೈಪ್ಗಳನ್ನ ತಂದು ಎಲ್ಲ ಹಾಕಿದ್ರು ನೋಡ್ರಿ. ಸೊ ಇವ್ರ ಹತ್ರ ಅಳತಿ ಇತ್ತಂತೇಳಿ ನಾವು ಹಂಗೆ ಡೈರೆಕ್ಟಾಗಿನೇ ಬಂದ್ವಿ. ಮತ್ತು ನಮ್ದು ಹೆಸರದು ಹೇಳಿದ ಮ್ಯಾಗ ಮತ್ತು ಅದೆಲ್ಲ ಸೈಜ್ ಎಲ್ಲ ನೋಡಿದ್ರು ಅವರು. ಸೊ ಅವೈಲೇಬಲ್ ಅದಾವ ರೀ ಸದ್ಯಕ್ಕೆ ಅಂತಕ್ಕೆ ಸಣ್ಣ ಹತ್ತಿದ್ರು ನೋಡ್ರಿ. ನಮ್ಮನೆಗೆ ಯಾವ ಥರ ಸೈಜ್ ಐತೆಲ್ಲ ಆ ಸೈಜ್ ಪರ್ದೆಗಳು ಅದಾವ, ನೀವು ಬರೀ ಡಿಸೈನ್ ಚಾಯ್ಸ್ ಮಾಡ್ರಿ ಅಂತ ಹೇಳತ್ತಿದ್ರು ನೋಡ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಗೆ ಹೆಂಗೆ ಬಜೆಟ್ ಫ್ರೆಂಡ್ಲಿಯಿಂದ ಹಿಡ್ಕೊಂಡು ಹೈ ರೇಂಜ್ವರೆಗೂ ಕೂಡ ಇಲ್ಲಿ ಪರ್ದೆಗಳು ಇದ್ದು ನೋಡ್ರಿ ಫ್ರೆಂಡ್ಸ. ನನಗೆ ವೈಟ್ ಕಲರ ಭಾಳ ಇಷ್ಟ ಆಗಿತ್ತು, ಒಂಥರ ನೋಡೋಕೆ ಡಿಸೆಂಟ ಮತ್ತು ಒಂಥರ ಆರಾಮ ಅಂತ ಅನ್ನಿಸ್ತಿತ್ತು ನೋಡ್ರಿ. ಸೊ ಹಾಗಾಗಿ ಚೆನ್ನಾಗಿ ಅನ್ನಿಸ್ತಿತ್ತು ರೀ. ನಡ್ಬಾರ್ಕ್ ನಡ್ಬೇಕ ಫುಲ್ ಡಾರ್ಕ್ ಬ್ಲ್ಯಾಕೂ ಇಲ್ಲ, ಸ್ವಲ್ಪ ಲೈಟ್ ಬ್ಲ್ಯಾಕ್ ಥರ ಡಿಸೈನ್ ಬಂದಿತ್ತು. ಸೊ ಇದೆಲ್ಲ ದೊಡ್ಡ ದೊಡ್ಡ ಡಿಸೈನ್ ಇರುವಂಥದ್ದು ಜಾಸ್ತಿ ನನಗೆ ಲೈಕ್ನ ಆಗಲ್ಲಾಗಿದ್ದು ರೀ. ಏಕ್ದಮ್ ಡಾರ್ಕ್ ಕಲರ ಅಷ್ಟೊಂದು ನಂಗೆ ಲೈಕ್ ಅನ್ಸಲಾಗ್ಯಾವು ಇತ್ತೀಚೆಗೆ. ಮೊದಲೆಲ್ಲ ಡ್ರೆಸ್ ತೊಗೊಳ್ಳಿ, ಸೀರೆ ತೊಗೊಳ್ಳಿ, ಭಾಳ ಡಾರ್ಕ್ ಈ ಥರ ಎಲ್ಲ ತೊಗೋಬೇಕಂತ ಅನ್ನಿಸ್ತಿತ್ತು. ಬಟ್ ಇವಾಗ ಸ್ವಲ್ಪ ಲೈಟಾಗಿನೇ ತೊಗೊಂಡ್ರೆ ಬೆಟರು ಅನ್ನಂಗೆ ಅಂತ ಅನ್ಸಕತ್ತೈತಿ ನೋಡ್ರಿ. ಬಟ್ ಅವು ಡಾರ್ಕ್ ಕಲರ್ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ವೇರ್ ಮಾಡ್ತೀವಿ ನೋಡ್ರಿ, ಅದೊಂಥರ ಆಮೇಲೆ ಯಾಕೋ ನಂಗೆ ಅನ್ಕಂಫರ್ಟಬಲ್ ಫೀಲ್ ಜಾಸ್ತಿ ಆಗಕತ್ತದ. ಸೊ ಹಾಗಾಗಿ ಈ ಒಂಥರ ಇದು ನೋಡ್ರಿ ಎಲ್ಲ, ಮತ್ತು ಅದಕ್ಕೆ ಈ ಥರ ರೌಂಡಾಗಿ ಸುತ್ತಕ್ಕೂ ಕೂಡ ಚೆನ್ನಾಗಿ ಇದು ಇತ್ತು ನೋಡ್ರಿ, ಕಸಿ ಥರ. ಇದ್ರೊಳಗೆ ಎರಡು ಕಲರ್ ಇದ್ದು ನೋಡ್ರಿ, ಆ ಕಡೆ ಇನ್ನೊಂದು ಕ್ರೀಮ್ ಕಲರ್ ಥರ ಇತ್ತು, ಈ ಕಡೆ ಈ ಥರ ವೈಟ್ನೊಳಗೆ ಇತ್ತು ನೋಡ್ರಿ. ಸೊ ನೋಡ್ರಿ ಆ ಥರ ಮೇಲುಗಡೆ ಪಟ್ಟಿ ಏನೈತಿಲ್ಲ ಬ್ಲ್ಯಾಕ್ ಕಲರ್ ಬಂದಿತ್ತು, ಅದು ಕೂಡ ಮಸ್ತ್ ಕಾಂಬಿನೇಷನ್ ಇತ್ತು ನೋಡ್ರಿ. ಕಿಟಕಿಗೆ ಎಲ್ಲ ಅಂದರೆ ಸೇಮ್ ಕಲರ ಮಾಡಿಬಿಟ್ರಾಯಿತು ಅಂತ ಕೇಸಿ ನಾವು ಅಂದ್ಕೊಳಕತ್ತಿದ್ವಿ. ಬಟ್ ಇದು ಯಜಮಾನ್ರು ಇದು ತೊಗೊಂಡಮ್ಮನ ಅಂತ ಅನ್ನತ್ತಿದ್ರು ನೋಡ್ರಿ. ಇವಾಗ ನಾ ತೋರ್ಸಕತ್ತೀನಲ್ಲ ಚಾಕ್ಲೇಟ್ ಇದೊಳಗೆ, ಬಟ್ ಅದು ಡಿಸೈನ್ ಭಾಳ ನನಗೆ ಯಾಕೋ ಲೈಕನ್ನೇ ಅನ್ನಿಸ್ಲಿಲ್ಲ. ಸೊ ಲೈಟ್ ಕಲರ್ದಾಗ ನೋಡಂಬ್ರಿ ಅಂತ ಕೇಸಿ ನಾವು ಅಂದ್ಕೊಳಕತ್ತಿದ್ವಿ. ಫೈನಲಿ ಯಾವುದು ನಾವು ತೊಗೊಂಡು ಹಾಕ್ತೀವಿ ನಿಮ್ಮ ಜೊತೆಗೆ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಸೊ ಫ್ರೆಂಡ್ಸ, ಇವಾಗ ನೋಡಿರಿ ಕರ್ಟನ್ಗಳು ಒಂದು ಸರಿ ಎಲ್ಲ ಹತ್ತು ಸರಿ ಎಲ್ಲ ಪದೇ ಪದೇ ಬೇರೆ ತೊಗೊಂಡ್ರೆ ಆಯಿತು, ಅದು ತೊಗೊಂಡಮೇನು ಇದು ತೊಗೊಂಡಮೇನು ಇದಾಗಿತ್ತು ನೋಡಿರಿ. ಜಾಸ್ತಿ ದೊಡ್ಡ ದೊಡ್ಡ ಹೂ ಇರುವಂಥದ್ದು ಯಜಮಾನರು ಚಾಯ್ಸ್ ಮಾಡತ್ತಿದ್ರು. ಮತ್ತು ಲೈಟಾಗಿ ಮತ್ತು ಸಿಂಪಲ್ ವರ್ಕ, ಮತ್ತು ನೋಡಿದ್ರೆ ಹಿಂಗೆ ಕಿರಿಕಿರಿ ಅನ್ನಿಸ್ಬಾರ್ದ್ರಿ, ಹಿಂಗೆ ಮನಸ್ಸು ಹಿಂಗೆ ಒಂಥರ ನಿರಾಳ ಅನಿಸ್ಬೇಕು, ಆ ಥರ ನಾನು ಹುಡ್ಕಾಡತ್ತಿದ್ದೆ. ಸೊ ಇವಾಗ ನೋಡಿರಿ ಹಿಂದ್ಗಡೆನೂ ಕೂಡ ಇದ್ದು ರೀ, ಬಟ್ ಅವು ಬಜೆಟ್ ಸ್ವಲ್ಪ ರೇಂಜ್ ಬೇರೆನೇ ಇತ್ತು. ಸೊ ಮುಂದ್ಗಡೆಲ್ದು ನಮ್ಗೆ ಓಕೆ ಅನ್ನಂಗಿತ್ತು ನೋಡಿರಿ. ಹಿಂದಿನೂ ಸ್ವಲ್ಪ ಕ್ವಾಲಿಟಿ ಇನ್ನೂ ಚೆನ್ನಾಗಿದ್ದು, ಡಿಸೈನ್ದಾಗ ಬಂದಿದ್ದು ರೀ ಅವು. ಇವೆಲ್ಲ ಪ್ಲೇನ್ ಇದ್ದು, ಸೊ ಅವು ಡಬಲ್ ಡಿಸೈನ್ದೊಳಗೆ ಮತ್ತು ಚಮಕಿ ಈ ಥರ ಎಲ್ಲನೂ ಕೂಡ ಇತ್ತು. ಸೊ ಇದು ಯಜಮಾನ್ರು ನೋಡಮೇನೋ ಅನ್ನಂತಿದ್ರು, ನನಗದು ಲೈಕನ್ನೇ ಆಗಲಿಲ್ಲ ರೀ. ಒಟ್ಟನೆ ಪುಕ್ಕಟ್ ಕೊಟ್ರೂ ತೊಗೊಳಂಗಿಲ್ಲನ ಈ ಥರ ಅನ್ನಕತ್ತಿದೆ ನಾನು. ಅದು ರೊಕ್ಕ ಕಡಿಮೆ ಇರಲಿ ಹೆಚ್ಚಿಲ್ರಿ, ಸೊ ಒಂದೊಂದು ಸರಿಗೆ ನಮ್ಗೆ ಇಷ್ಟ ಆಗ್ಬೇಕು ನೋಡ್ರಿ, ನಮ್ಮ ಮನಸ್ಸಿಗೆ ಬರಬೇಕು, ಅದು ಮೇನ್ ಇರ್ತೈತಿ. ಸೊ ಹಾಗಾಗಿ ಸೊ ನೋಡಕತ್ತಿದ್ದೀವಿ, ಇನ್ನೂ ಸಾಕಷ್ಟು ಟೈಮ್ ಹಾಕಿದ್ದೀವಿ ಅಲ್ಲೇ ಅಂತೂ ನಾವು ಪಡ್ದ ನೋಡೋದಿಕ್ಕೆ. ಯಾಕಂದ್ರೆ ಒಂದು ಸರಿ ತೊಗೊಳೋದು ಇರ್ತೈತಿ ನೋಡ್ರಿ, ಗಡಿಬಿಡಿ ಮಾಡಿ ತೊಗೊಂಡು ಆಮೇಲೆ ಲಗುಟ್ ಬದಲಾಸ್ತೀನಿ ಅಂದ್ರೆ ನಾವು ಹಾಕಿರುವಂಥ ಇನ್ವೆಸ್ಟ್ ಎಲ್ಲ ಹಾಳಾಗುತ್ತೆ. ಟೈಮ ಸ್ವಲ್ಪ ತೊಗೊಂಡ್ರೂ ಪರವಾಗಿಲ್ಲ, ನೋಡಿ ಮಾಡಿ ನಮ್ಮ ಮನಸ್ಸಿಗೆ ಖಾತ್ರಿ ಆಗಬೇಕು, ಸಮಾಧಾನ ಅನಿಸ್ಬೇಕು, ಗೊಂದಲ ಇರಬಾರ್ದು, ಈ ಥರ ನೋಡಬೇಕನ್ನೋದು ನನ್ನ ಅಭಿಪ್ರಾಯ ನೋಡಿರಿ. ಸೊ ಸಾಯಂಕಾಲ ಹೋಗಿದ್ವಿ, ಮನ್ಯಾಗ ಮಕ್ಕಳು ಇದ್ರು ನೋಡಿರಿ, ಅವನು ಇದ್ಲಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅನ್ನೋ ಥರ ಆರಾಮಾಗಿ ನೋಡಕತ್ತಿದ್ವಿ ನೋಡಿರಿ. ಮಕ್ಕಳೆಲ್ಲ ಕರ್ಕೊಂಡು ಹೋದ್ರೆ ಮತ್ತೀಗ ಸ್ನೇಹ ಸಾಲಿಂದ ಬರ್ತಾಳೆ, ಪಿಲ್ಲು ಒತ್ತಾಡಿ ಸುಮ್ಮ ಕುಂದ್ರಂಗಿಲ್ಲ, ಈ ಥರ ಎಲ್ಲ ಆಕಿತ್ತು. ಮತ್ತು ಅವ ಬಂದಿದ್ದಕ್ಕೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಯ್ತು ನೋಡಿರಿ. ಒಂದು ಆ ಕಾರಣಕ್ಕಾಗಿ ಆರಾಮ್ಸೆ ಇವಾಗ ಪಡ್ದ ಚಾಯ್ಸ್ ಮಾಡತ್ತೀವಿ. ರೇಟನ್ನು ಕೂಡ ಮತ್ತು ನಾವು ಜಾಸ್ತಿ ಏನು ಹೆವಿ ಇದ್ದು ತೊಗೊಳ್ಳಿಲ್ಲರಿ ಫ್ರೆಂಡ್ಸ. ಓಕೆ ಓಕೆ, ಹಾಗಾಗಿ ಆಮೇಲೆ ತೊಗೊಂಡ್ರೆ ನಡೀತಿತ್ತು, ಬಟ್ ಯಜಮಾನ್ರು ಇಲ್ಲಿ ಬಿಡು ಹೀಗೆ ತೊಗೊಂಡ್ಬಿಡಮ್ಮ ಅಂತಂದರು. ಸೊ ಹಾಗಾಗಿ ಇವಾಗ ನೋಡಿರಿ ಮಳೆನೂ ಕೂಡ ಚಾಲು ಆಗೈತಿ, ಒಮ್ಮಿದಮ್ಮಲೆ ಮಳೆ ಚಾಲು ಆಗಿಬಿಡ್ತೀರಿ, ಎಷ್ಟು ಜೋರು ಅಂದರೆ ಜೋರು ಮಳೆ ಚಾಲು ಆಯಿತು. ಈ ಕಡೆಯೂ ಕೂಡ ನೋಡಕತ್ತಿದ್ದೀವಿ ರೀ ಫ್ರೆಂಡ್ಸ,
ಇದು 120 ಹಿಡ್ಕೊಂಡು 300 ಹಿಡ್ಕೊಂಡು ಮತ್ತು 1000 ರೂಪಾಯಿ ವರೆಗೂ ಪ್ರೈಸ್ ಇದು ನೋಡಿರಿ. ಸೊ ಫಸ್ಟು ಸ್ಟಾರ್ಟಿಂಗ್ ಲೈನ ಇವಾಗ ಏನು ಯಜಮಾನರು ಅಂದರೆ ಲೈನ್ ಸೀರೆ ಹಾಕೋತ ಹೋಗ್ಯಾರ್ರಿ ಅವರು. ನಾವು ಯಾವುದು ಕ್ವಾಲಿಟಿ ಚಾಯ್ಸ್ ಮಾಡ್ತೀವಿ ಅವಾಗ ರೇಟ್ ಹೇಳ್ತಾರೆ ನೋಡಿರಿ ಅವರು. ಎಲ್ಲ ಹಾಕಿದ್ದು ಒಂದೇ ರೇಟ್ ಇಲ್ಲ, ಕ್ವಾಲಿಟಿ ಈಗ ಇಲ್ಲ ರೌಂಡ್ ಸೇಪ್ನೇ ಹಾಕ್ಯಾರಲ್ಲ, ಒಂದೊಂದು ಥರ ಡಿಸೈನ್ ಒಂದೊಂದು ಥರದ್ದು ಕ್ವಾಲಿಟಿ ಅದಾವ ನೋಡಿರಿ, ಒಂದ ಸೇಮ ಇಲ್ಲ ಎಲ್ಲನೂ. ಇವಾಗಿದ್ದು ಏನು ಯಜಮಾನ್ ನೋಡಿದ್ರಲ್ಲ, ಇದು ನೋಡೋಕೆ ಲೈಟ್ ಕಲರ್ ಚಂದ ಇತ್ತು ರೀ, ಬಟ್ ಭಾಳ ಕ್ವಾಲಿಟಿ ಸಾದಾ ಇತ್ತು, ತೊಗೊಂಡ್ರೂ ಉಪಯೋಗಿಲ್ಲಾರ್ದಂಗೆ ಅಂತಾರೆ ನೋಡಿರಿ. ಆ ಥರ ಒಂದೆರಡು ಸರಿ ವಾಶ್ ಮಾಡಿಬಿಟ್ರೆ ಗುಂಜು ಗುಂಜು ಆಗೋ ಚಾನ್ಸ್ ಇರುತ್ತೆ ನೋಡಿರಿ, ಗ್ಯಾರಂಟಿ ಇಲ್ಲನ ಅಂತಿದ್ರು. ಸೊ ಮತ್ತೆಲ್ಲ ನೋಡಕತ್ತೀವಿ ಹಾಗೇನೆ. ಇದು ನೋಡೋಮಂತಿಕೆ ಸನ್ನಾಗತ್ತಿದ್ರೆ ಯಜಮಾನ್ರು ಅಂದ್ರೆ ಹೆಂಗಂತಂದ್ರೆ ಅಲ್ಲಿ ಆ ಥರ ಬರೀ ಹಿಂಗೆ ಇಳೇಬಿಟ್ಟಿದ್ದು ನೋಡೋದಕ್ಕಿಂತ ಸ್ವಲ್ಪ ಈ ಥರ ಓಪನ್ ಮಾಡಿ ನೋಡಿದ್ರೆ ನಮಗೊಂದು ಐಡಿಯಾ ಬರ್ತೈತಿ, ನಮ್ಮ ಗಾಡಿ ಕಲರ್ ಈ ಥರ ಐತಿ, ಗಾಡಿಗೆ ಹಾಕಿದ್ರೆ ಇದು ಹಿಂಗೆ ಕಾಣುತ್ತಾನ ಅಂತೇಳಿ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಬೋದಲ್ಲ ಹಂಗಂತೇಳಿ. ಇದು ಸ್ವಲ್ಪ ನೋಡಮ್ಮನಂತ ಅನ್ಕೊಳಕತ್ತಿದ್ದೆ, ಬಟ್ ಬ್ಲ್ಯಾಕ್ ಕಲರ್ ಐತಿ ಬ್ಯಾಡ್ ಅನ್ನತ್ತಿದ್ರು ಯಜಮಾನ್ರು, ಜಾಸ್ತಿ ಬ್ಲ್ಯಾಕ್ ಲೈಕನ್ ಆಗಲ್ಲ ಅಂತ ಅನ್ನತ್ತಿದ್ರು ಅವರು. ಸೊ ಯಜಮಾನ್ರ ಬೆನ್ನಿಂದ ನಿಮಗೆ ವೈಟ್ ಕಲರ ನೋಡ್ತಿರ್ಬೋದು ನೀವು, ಅದು ನಂಗೆ ಭಾಳ ಅಂದ್ರೆ ಭಾಳ ಲೈಕ್ ಆಗಿತ್ತು ನೋಡಿರಿ. ಬಟ್ ಫೈನಲಿ ಯಾವಾಗ ತೊಗೊಂಡ್ವಿ ನೀವು ಮತ್ತೆ ನೋಡ್ತೀರಿ ಬಿಡೋದಾಗ. ಅಲ್ಲಿ ಹೇಳಿದ್ವಿ ಫ್ರೆಂಡ್ಸ ಅಂದ್ರೆ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತಂತ ಅದ್ರದ್ದು, ಹಾಗಾಗಿ ಸ್ವಲ್ಪ ಸೈಜ್ ಕಡಿಮೆ ಬೀಳ್ತೈತೆ ರೀ, ಸ್ವಲ್ಪ ಸ್ಟಿಚಿಂಗ್ ಕೆಲಸ ಐತಿ, ಬೇಕಾದರೆ ಎರಡು ದಿನ ಬಿಟ್ಟು ಕೊಟ್ಟರೆ ನಡೀತದ ಅನ್ನಂದರು. ನಾವು ಕೂಡ ಹ್ಞೂ ಅಂತಂದ್ವಿ. ಅದರ ಎದುರುಗಡೆ ಇರುವಂಥ ಅಂಗಡಿಯೊಳಗೆ ಇವಾಗ ಹಿಂಗತೆ ಸ್ವಲ್ಪ ಏನ್ರಿ ಜ್ಯುವೆಲರಿ ಅದೆಲ್ಲನೂ ಕೂಡ ಸಿಗ್ಬೋದನಂತ ಬಂದ್ವಿ ಇಲ್ಲಿ. ದೇವಿಗೆ ನತ್ತು ಬೇಕಾಗಿತ್ತು ರೀ ಫ್ರೆಂಡ್ಸ, ಹಾಗಾಗಿ ಸ್ವಲ್ಪ ಸ್ಟೋನ್ದೊಳಗೆ ಅದೆಲ್ಲ ತೊಗೊಂಡ್ರೆ ಆಯ್ತಾನ ಅಂತೇಳಿ ಕೇಸಿ. ಬಟ್ ಹೋಲ್ಸೇಲ್ ಇತ್ತಂತ ಸಿಂಗಲ್ ಪೀಸ್ ಅವೈಲೇಬಲ್ ಇಲ್ಲ ಅಂತಂದರು. ಸೊ ಆ ಕಾರಣಕ್ಕಾಗಿ ಹಾಗೆ ನಿಂತ್ವಿ. ಸೊ ಇಲ್ಲಿ ಬರೋಷ್ಟೊತ್ತಿಗೆ ಇನ್ನೂ ಜಾಸ್ತಿ ಆಗಿಬಿಡ್ತು ಮಳೆ ಅಂತೂ, ನೀವು ನೋಡ್ತಿರ್ಬೋದಾ ಎಷ್ಟು ಜೋರು ಅಂದ್ರೆ ಅಷ್ಟು ಜೋರು ಮಳೆ ಬರಕತ್ತಿದ್ದಿ. ಬಟ್ ಇಲ್ಲೇ ನಿಂತ್ಕೊಂಡ್ಬಿಟ್ಟಿವಿ ಅಂತಾರೆ, ಸ್ಟ್ರಕ್ ಆದಂಗೆ ಆಗಿಬಿಟ್ಟಿವಿ ನಾವು ಇಬ್ಬರು ಇಲ್ಲೇ. ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬಂತು ನೋಡಿರಿ. ಇವಾಗ ನೋಡಿರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಲೇಟ್ ಆಗಿಬಿಡ್ತು ಮಳೆ ಸಂಬಂಧ, ಅಲ್ಲೇ ನಿಂತುಬಿಟ್ವಿ, ಕತ್ಲೇ ಆಯ್ತು ನೋಡಿರಿ ಇಲ್ಲಿ. ಸೊ ನವರತ್ನ ಅಂಗಡಿಗೆ ನಾವೇನು ಹೋಗ್ತೀವಿ ನೋಡಿರಿ, ಇನ್ನೊಂದು ಅಂಗಡಿ ಅದ್ರ ಪಕ್ಕದಲ್ಲಿ ನವರತ್ನ ಅಂಗಡಿ ಇನ್ನೊಂದು ಅಂಗಡಿ ಐತಿ, ಬಟ್ ಇದು ಆ ಅಂಗಡಿಗಿನ ದೊಡ್ಡ ಅಂಗಡಿ ನೋಡಿರಿ, ನವರತ್ನದೊಳಗೇ ಇದು ದೊಡ್ಡ ಅಂಗಡಿ. ಸೊ ನಾವು ರೆಗ್ಯುಲರ್ ಹೋಗ್ತೀವಿ ನೋಡಿರಿ, ಅದ್ರ ಪಕ್ಕದೊಳಗೇ ಐತಿ ಅದು, ಅದು ಇದು ಒಬ್ಬರದೇ ಅಂಗಡಿನ ಅಂತ ಅನ್ಕೋತೀನಿ, ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ಬಟ್ ಹೆಸರಂತೂ ನವರತ್ನನೇ ಅದಾವ ನೋಡಿರಿ ಅಂಗಡಿ ಹೆಸರು. ಸೊ ಅಲ್ಲಿ ಬಂದು ನಾವು ಇವಾಗ ಸ್ವಲ್ಪ ಎರಡು ಸೀರೆ ತೊಗೊಂಡ್ವಿ. ಎರಡು ಸೀರೆ ಯಾಕಪ್ಪ ಅಂದ್ರೆ ನಮ್ಮ ಮನೆ ಲಕ್ಷ್ಮೀ ಪೂಜೆ ಮಾಡ್ತೀವಿ ನೋಡಿರಿ, ಲಕ್ಷ್ಮೀ ಗುಡ್ಸಕ್ಕೆ ಒಂದು, ಆಮೇಲೆ ಕೆಳಗಡೆ ನಮ್ಮ ಮನೆ ಜಾಗದೊಳಗೆ ಏಳು ಮಕ್ಕಳು ತಾಯಿ ಕಂಬ ಐತೆ ನೋಡಿರಿ, ಅಲ್ಲಿನೂ ನಾವು ಉಡಿಸ್ಬೇಕಲ್ಲ. ಇವಾಗ ಶ್ರಾವಣ ಮನೆಗಿನೆಲ್ಲ ಹೊಸದಾಗೈತಿ, ಮತ್ತು ಆ ಜಾಗನಾಗ ಇರೋಕೆ ಹೋಗ್ತೀವಿ. ಸೊ ಹಾಗಾಗಿ ದೇವಿಗೆ ಇಷ್ಟು ಉಡಿ ಹಿಡಿ ತುಂಬಿದ್ರೆ ಆಯಿತು ಅಂತೇಳಿ ಲಕ್ಷ್ಮಿಗೆ ಮತ್ತು ಏಳು ಮಕ್ಕಳು ತಾಯಿಗೆ ಎರಡು ಸೀರೆನ ಇವಾಗ ನಾವು ತೊಗೊಂಡ್ವಿ ನೋಡಿರಿ. ಅದಾದ್ಮ್ಯಾಗ ನೋಡಿರಿ ಫ್ರೆಂಡ್ಸ ನಾವು ನವರತ್ನ ಅಂಗಡಿ ಹೋಗಿನ ಮುಂಚೆಕನೇ. ಸೊ ಇಲ್ಲಿ ನಾವು ಶಾಪಿಂಗ್ ಬಂದೀವಿ ನೋಡಿರಿ ಫ್ರೆಂಡ್ಸ. ಶಾಪಿಂಗ್ ಎದಕ್ಕೆ ಬಂದೀವಪ್ಪ ಅಂತಂದ್ರೆ, ಮತ್ತು ಇಲ್ಲಿ ನವರತ್ನ ಅಂದ್ರೆ ಮಾಮೂಲಿ ನಾವು ಬರ್ತೀವಿ ನೋಡಿರಿ, ಇದು ಅಲ್ಲೇ ಆ ಅಂಗಡಿಗೆ ಬಂದೀವಿ ನಾವು, ಅಲ್ಲೇ ಪಕ್ಕದಲ್ಲೇ ಐತಿ ಎರಡು ಅಂಗಡಿನೂ. ಸೀರೆ ತೊಗೊಂಡಿದ್ದು ನವರತ್ನ ಅಂಗಡಿನೇ, ಬಟ್ ಇವಾಗ ಬೇರೆ ಅಂದರೆ ಮೊನ್ನೆ ಟಾಪ್ ತೊಗೊಂಡು ಹೋಗಿದ್ದೀವಿ ರೀ, ಬಟ್ ಆ ಟಾಪ್ ಅಷ್ಟೊಂದು ಕಂಫರ್ಟಬಲ್ ಆಗಲಿಲ್ಲ. ವಿಡಿಯೋದೊಳಗೆ ತೋರಿಸಿದ್ದೆ ನಿಮಗೆ ಎರಡು ಸೀರೆ ಎರಡು ಟಾಪ್ ತೊಗೊಂಡ್ಬಂದಿದ್ದೆ ನಾನು. ಸೊ ಒಂದು ಆಕಾಶ್ ಕಲರ್ ಇತ್ತು, ಇನ್ನೊಂದು ಚಾಕ್ಲೇಟಿ ಕಲರ್ದಾಗಿತ್ತು. ಆಕಾಶ್ ಕಲರ್ದು ನಾನು ವೇರ್ ಮಾಡಿದ್ದೆ ಫ್ರೆಂಡ್ಸ, ಬಟ್ ಅದು ಒಟ್ಟ ಒಂಥರ ಮೈಯಾಗ ರಗ್ ಹಚ್ಚಿದಂಗೆ ಆಗಿತ್ತು ರೀ, ಸೆಕೆ ಆದಂಗೆ ಆಗೋದು ಒಂಥರ, ಅದು ಕಿರಿಕಿರಿ ಆದಂಗೆ ಅಂತಕ್ಕೆ ಸನ್ಸಾಕತ್ತಿತ್ತು ರೀ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ಆಯಿತು ಅಂತೇಳಿ ಅದನ್ನು ಕೊಟ್ಟು ಬೇರೆ ಟಾಪ್ ತೊಗೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತೇಳಿ ಬಂದೀವಿ. ಬಟ್ ನಾವು ತೊಗೊಂಡಿರುವಂಥ ಪ್ರೈಸ್ಕಿನ್ನ ಸ್ವಲ್ಪ ಇವು ಬೇರೆ ರೇಟ್ ಇದ್ದು ನೋಡಿರಿ, ಮತ್ತು ಇವಾಗ ಅದೇ ಪ್ರೈಸಿಗೂ ಕೂಡ ಇಲ್ಲ, ಅವ್ರು ರಿಟರ್ನ್ ರೊಕ್ಕನೂ ಕೂಡ ಕೊಡಂಗಿಲ್ಲ ರೀ. ಸೊ ಹಾಗಾಗಿ ನೋಡಿದ್ರೆ ಆಯಿತು, ಟಾಪ್ಗಳು ಹೊಸ ಕಲೆಕ್ಷನ್ಗಳು ಬಂದಿರ್ತಾವ ನಾನು ಅಂತೇಳಿ. ಬಟ್ ಒಳ್ಳೊಳ್ಳೆ ಕಲೆಕ್ಷನ್ಗಳು ಕೂಡ
ಬಂದಿದ್ದು ನೋಡಿರಿ, ಸಖತ್ತಾಗಿ ಇದ್ದು ಅಂತ ಹೇಳ್ಬೋದೆಲ್ಲ ಟಾಪ್ಗಳು. ರೇಟ್ ಮಾತ್ರ ಭಾಳ ನೋಡಿರಿ, ಅಂದರೆ ನನ್ನ ಸೈಜಿಗೆ ಸಿಗುವಂಥ ಟಾಪ್ಗಳು ಭಾಳ ಕಡಿಮೆ ನೋಡಿರಿ. ಅಂದ್ರೆ ನೋಡ್ತಾ ಇದ್ವಿ, ಅಂತೂ ಒಂದು ಟಾಪ್ ತೊಗೊಂಡ್ವಿ, ಮತ್ತು ಅದಕ್ಕೆ ಹೆಚ್ಚಿನ ದುಡ್ಡು ಇತ್ತು ನೋಡ್ರಿ, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗಿತ್ತು. ಅದನ್ನು ಕೊಟ್ಟು ಮತ್ತೆ ಹೊರಟ್ವಿ. ಹೆಣಸಿರಲ್ಲ ಸ್ವಲ್ಪ ವಸ್ತುಗಳೆಲ್ಲ ತೊಗೊಂಡಿವಿ ನೋಡಿರಿ. ಅದಾದ್ಮ್ಯಾಗ ಮಳೆ ಬಂದು ಸ್ವಲ್ಪ ಇವಾಗ ಹೊರಪಾಗೈತ್ರಿ, ಎಷ್ಟು ಜೋರು ಮಳೆ ಬಂದೈತಿ. ಇಲ್ಲಿ ರೋಡ್ ಮ್ಯಾಲೆ ನಿಂತು ನೀರಿಂದನೇ ನಿಮ್ಗೆ ಗೊತ್ತಾಗ್ತಿರ್ಬೋದು, ಹಾಲು ಖಾಲಿ ಆಗಿದ್ದೀವಿ ರೀ. ಹಂಗಾಗಿ ಹೋಗ್ತಾ ಹೋಗ್ತಾ ಮತ್ತು ಮನೆಗೆ ಹಾಲು ತೊಗೊಂಡು ಮತ್ತೆ ಹೊರಟಿವಿ ನೋಡಿರಿ. ಮನೆಗೆ ಬಂದಿ ನೋಡ್ರಿ, ಮಸ್ತಾಗಿ ಚಾ ಮಾಡೀನಿ ಸದ್ಯಕ್ಕೆ, ಹಾಲು ತಂದಿದ್ವಿ ಅಲ್ಲಿಂದ, ಇಬ್ರಿಗೂ ಮಾಡೀನಿ ರೀ ಮಕ್ಕಳಿಗೆ. ಮಸ್ತಾಗಿ ಮಳೆ ಬರತ್ತೈತಿ, ಥಂಡಿ ಬಿಟ್ಟೈತಿ, ಸ್ವಲ್ಪ ಬಿಸಿ ಬಿಸಿ ಚಾ ಬೇಷಾಗುತ್ತೆ ಅಂತೇಳಿ ಬ್ರೆಡ್ ಇದ್ದು ರೀ ಬೆಳಗ್ಗೆನು. ನೀನು ನೆನ್ಪಂಡ್ ಒಯ್ಬೇಕಿತ್ತಿಲ್ಲ ಸರ್ ಉಂಗಡ ಮಾತಾಡತ್ತಾಳ್ರಿ ಅವ್ವ ಶ್ರೀದ ಚಿಂತಿ ನಮ್ಮ ಅವಗ. ಬಟಾಟಿ ಫ್ರೈ ಸೊ ಬರ್ರಿಯಪ್ಪ, ನಂದು ಚಾರ ಹತ್ತ ಕುಡಿಯಮಂತ. ಇಷ್ಟೊತ್ತನ ಮತ್ತೊಂಚೂರು ಮಳೆ ಬತ್ ನೋಡ್ರಿ ಫ್ರೆಂಡ್ಸ್. ಸ್ನೇಹಂದು ಅಭ್ಯಾಸ ಆಯ್ತು ನೋಡ್ರಿ, ಬಿಲ್ಲು ಮಕ್ಕೊಂಡನ, ಅವನಿಗೆ ಆರಾಮ ಇರ್ಲಿಲ್ಲ, ಹಂಗಾಗಿ ಔಷಧ ಹಾಕೈತಿ ನೋಡ್ರಿ. ಔಷಧ ಗುಂಗಿಗೆ ಫುಲ್ ನಿದ್ದೆ ಬರಕತ್ತೈತೆ ಅವನಿಗೆ, ಹಂಗಾಗಿ ಬೆಚ್ಚಗ ಈಗ ಮಕ್ಕೊಂಡನ. ಸ್ವಲ್ಪ ಉರಿ ಕಡಿಮೆ ಆಗ್ಯಾವ ನೋಡ್ರಿ, ವಾತಾವರಣ ಅವ್ನು ಚಲೋ ಇಲ್ಲ, ಹಂಗಾಗಿ ಮತ್ತು ಶಾಲೆಯಾಗೂ ಒಬ್ರಿಗೊಬ್ರು ಹುಡುಗರಿಗೆ ಆರಾಮಿಲ್ಲಾರ್ದಂಗೂ ಆಗುತ್ತೆ ನೋಡ್ರಿ. ಎಲ್ಲಾನು ಕೂಡಿ ಮೊನ್ನೆ ಅವ್ನಿಗೆ 4 ದಿನ ಆರಾಮ ಇಲ್ಲಾರ್ದಂಗೆ ಆಗಿತ್ತು, ಒಂದು 2 ದಿನ ಕಮ್ಮಿ ಅನಿಸಿತ್ತು ರೀ, ಆ್ಯಕ್ಟಿವ್ ಆಗಿದ್ದ ಈಗ ಮತ್ತೆ ಹಂಗಾಗೈತಿ. ಸೊ ಹಾಗಾಗಿ ಇನ್ನೊಂದು 2 ದಿನ ಮತ್ತು ಔಷಧ ಐತ್ರಿ ಈಗ ಮೊನ್ನೆ ತೋರಿಸು ಬಂದಿವೆಲ್ಲ ಉರಿದದೆಲ್ಲ ಕೊಟ್ಟಾರ, ಅದನ್ನ ಹಾಕಿ ನೋಡ್ರಿ ಫ್ರೆಂಡ್ಸ್. ಕಮ್ಮಿ ಆಗ್ಲಿಕ್ಕೆ ಕಮ್ಮಿ ಇಷ್ಟು ರೋಗ ಕಮ್ಮಿ ಆಗಬೇಕು, ಈಗ ಸ್ವಲ್ಪ ಪರವಾಗಿಲ್ಲ ಅವ, ಈಗ ಉರಿ ಇಲ್ಲರಿ, ಸ್ವಲ್ಪ ಸುಸ್ತು ಸುಸ್ತು ಅಂತ ಅನ್ಸಕತ್ತಾನ. ಹಂಗಾಗಿ ಮಕ್ಕೊಂಡಿದ್ದ ನೋಡ್ರಿ. ಇವಾಗಂತೂ ಅಡುಗೆ ಮಮ್ಮಿನಷ್ಟು ಹಸಿವು ಇಲ್ಲ ಅಂತಾರೆ, ನಾವು ಹೊತ್ತ ಊಟ ಮಾಡೀವಿ ರೀ, ಈಗ ಅಡ್ಡಾಡ ಬರೋದೊಳಗೆ ಟೈಮ್ ಸಿರಿ, ಮೊದಲಿನಂಗೆ ಆಗಲ್ಲ, ಈಗ ಇನ್ನೊಂದು 4 ದಿನ ಅಂತೂ ಹಿಂಗೆ ಆಗ್ತದೆ ನೋಡ್ರಿ. ಒಟ್ಟಿನಲ್ಲಿ ಆಗೋ ಕೆಲಸ ಆದ್ರೆ ಸಾಕಪ್ಪ ಅನ್ನಂಗೆ, ಒಟ್ಟಿಗೆ ಏನೋ ಒಂದು ಸ್ವಲ್ಪ ಊಟ ಮಾಡೋದು ಹೋಗಿ ಬರೋದು ಮಾಡೋದು ಇದೇ ನಡೆದೈತೆ ನಮ್ಮದು. ಹಂಗಾಗಿ ಟೈಮ್ ಸರಿಯಾಗಿ ನಾನು ವೀಡಿಯೋ ಹಾಕಲ್ಲ ಆಗಿನಿ, ಯಾವಾಗ ಹಾಕಿದ್ರು ನೋಡಿ ಸಪೋರ್ಟ್ ಮಾಡಕತ್ತೀರಿ, ಅದೊಂದು ಖುಷಿ ಅನಿಸ್ತೈತಿ. ನಮ್ಮವರು ನಮ್ಗೆ ಕೈ ಬಿಡಲ್ಲಪ್ಪ, ಸಪೋರ್ಟ್ ಮಾಡ್ತಾರಂತೇಳಿ, ಇದೇ ಪ್ರೀತಿ ಇದೇ ವಿಶ್ವಾಸ ನಮ್ಮ್ಯಾಗ ಯಾವಾಗಲೂ ಇಟ್ಟಿರ್ತೀರಿ ಅಂತ ಕೇಸಿ ನಾನು ಅನ್ಕೋತೀನಿ. ನಿಮ್ಮನ್ನೇ ಭಾಳಷ್ಟು ನಂಬಿನಿ, ಕೈ ಬಿಡಂಗಿಲ್ಲ ಅಂತ ಕೇಸಿ ಅನ್ಕೊಂಡು ನೋಡ್ರಿ. ಇನ್ನು ಹೆಚ್ಚಿನ ರೀತಿಯಾದಂಥ ಸಪೋರ್ಟ್ ಸಿಗುತ್ತಾ, ಇನ್ನು ಮುಂದೆ ಒಳ್ಳೆ ರೀತಿಯಾಗಿ ಹೋಗ್ತೈತಿ ಚಾನಲ್ಲ, ನಮ್ಮ ಲೈಫ್ನು ಕೂಡ ಒಂದು ಒಳ್ಳೆ ಹಂತಕ್ಕೆ ಬರಕತ್ತೈತಿ. ಎಲ್ಲಕ್ಕೂ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನೋಡ್ರಿ ಫ್ರೆಂಡ್ಸ್. ನಮ್ಮದು ಒಂದು ಕಷ್ಟದ ಪ್ರತಿಫಲ, ಎಲ್ಲದಕ್ಕೂ ಹೆಚ್ಚಿಂದು ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರ ಒಂದು ದೊಡ್ಡ ಆಶೀರ್ವಾದ, ಒಂದು ಒಳ್ಳೆ ಏನಂತ ಹೇಳ್ತೀರಿ, ಏನು ನಂಗೆ ಅದಕ್ಕೆ ಹೇಳಕ್ಕೆ ಪದಗಳೇ ಬರಲೇ ಆಗ್ಯಾವ. ಸೊ ಹಾಗಾಗಿ ಯಾವತ್ತು ನಾನು ಯೂಟ್ಯೂಬ ಜೀವನದೊಳಗೆ ಮರೆಯೋಕ್ಕೆ ಸಾಧ್ಯ ಆಗಂಗಿಲ್ಲರಿ, ಭಾಳಷ್ಟು ಕೊಟ್ಟೈತಿ ನನಗೆ ಯೂಟ್ಯೂಬ. ಸಾಕಷ್ಟು ಜನರ ಪ್ರೀತಿ ಸಿಕ್ಕೈತಿ, ವಿಶ್ವಾಸ ಸಿಕ್ಕೈತಿ. ನಮ್ಮವ್ರು ಅಲ್ಲದೇ ಇದ್ರೂ ನಮ್ಮವರನ್ನು ಒಂದು ಬಾಂಧವ್ಯ ಈ ಯೂಟ್ಯೂಬ್ದೊಳಗೆ ನನಗೆ ಸಿಕ್ಕೈತೆ ಅಂತ ಹೇಳ್ಕೊಳೋದಿಕ್ಕೆ ಭಾಳ ಹೆಮ್ಮೆ ಅನಿಸ್ತೈತಿ. ಯೂಟ್ಯೂಬ ಮಾಡಿ ಕಳ್ಕೊಂಡಿದ್ದೇನೂ ಇಲ್ಲರಿ, ಯೂಟ್ಯೂಬ್ ಮಾಡಲಿಕ್ಕೆ ಎಲ್ಲ ಕಳ್ಕೊತಿದ್ದೆ ಅಂತ ಇವತ್ತು ಅನ್ಸಕತ್ತೈತಿ. ಬಟ್ ಏನೋ ಒಂದು ಸ್ಟ್ಯಾಂಡ್ ತೊಗೊಂಡು ಯೂಟ್ಯೂಬನ್ನು ಮುಂದುವರ್ಸ್ಕೊತ ಹೊಂಟೇನಿ. ಸೊ ಎಲ್ಲರ ಪ್ರೀತಿ ಆಶೀರ್ವಾದ ಇದೇ ಥರ ಇರಲಿ ರೀ ಫ್ರೆಂಡ್ಸ್ ನಿಮ್ಮೆಲ್ಲರದು. ನಮ್ಮ ಮಮ್ಮಿ ಫೋನ್ ಸ್ವಿಚ್ ಆಫ್ ಆಗತ್ತಾನ ನೋಡ್ತಾರ, ಮತ್ತು ಚಾರ್ಜಿಂಗ್ ಆಗ್ತಾ, ಮತ್ತು ಸ್ವಿಚ್ ಆಫ್ ಆಗ್ತದ, ಮತ್ತು ಚಾರ್ಜಿಂಗ್ ಆಗ್ತಾಳ್ರಿ, ಮತ್ತು ಹೋಗ್ತಾಳ. ಚಾರ್ಜರ್ ನಿಂದ್ರಲ್ಲಿ ಆಗೈತ್ರಿ, ನಾನು ಒಂದು ಫೋನ್ ಕೊಡಿಸ್ತೀನಿ ಅಂದ್ರೆ ಮಮ್ಮಿ ನೀನು ವಿಡಿಯೋ ಮಾಡಿ ಬಿಡ್ತಿದ್ದಿ, ನನ್ನ ಕಡೆಯಿಂದ ನಿನ್ನ ಗಿಫ್ಟ್ ಅಂತ ಅಂದಿನಿ ರೀ. ದೇವ್ರು ನನಗೆ ಯಾವಾಗ ಸಾಧಿಸ್ಕೊಡ್ತಾನೋ ಗೊತ್ತಿಲ್ಲ, ಮಮ್ಮಿಗೆ ಮೊಬೈಲ್ ಕೊಡಿಸುವಂಥದ್ದು. ಸೊ ಅವ್ರಿಗೇನು ರೀ ನಾರ್ಮಲ್ ಅಂದ್ರೆ ಜಾಸ್ತಿ ಸ್ಟೋರೇಜ್ ಗಿರೇಜ್ ಹಿಡಿಯುವಂಥದ್ದೇನಿಲ್ಲ, ಬಟ್ ಇದು ತೊಗೊಂಡು ಭಾಳ ವರ್ಷ ಆಗೈತ್ರಿ ಆಲ್ರೆಡಿ, ಇಲ್ಲೇ ಒಂದು 1.5 ತಿಂಗಳ ಒಳಗೆ ಇದ್ದೀನಿ ರೀ. ಹೌದಿಲ್ಲ ಯಾವ 5 ವರ್ಷ ಆಗೈತೆ ಅದು ಕೈಸಿ ಫೋನಿಗೆ, ಅದು 1 GB ರ್ಯಾಮ್ ಏನೋ ಅಂತಾರೆ ನೋಡ್ರಿ, ಆ ಥರ ಐತಿ. ಭಾಳಷ್ಟು ಅಂದ್ರೆ 25-30 ನಿಮಿಷದ ವೀಡಿಯೋಗಳು ಈ ಫೋಟೋ ಇದ್ವಪ್ಪ ಅಂದ್ರೆ
ಒಳ್ಳಿ ಏನೂ ಮಾಡೋಕ್ಕಾಗಲ್ರಿ ಕ್ಯಾಮ್ರಾದೊಳಗೆ. ಹಾಗಾಗಿ ನಾನು ಒಂದು ಕೊಡಿಸ್ತೀನವ ಅಂತ ಅಂದೀನಿ. ಸೊ ಲಗುಟನೆ ಮಮ್ಮಿಗೆ ಒಂದು ಮೊಬೈಲ್ ಕೊಡಿಸುವಂಥ ಒಂದು ಒಳ್ಳೆ ಅವಕಾಶ ಬರಲಿ ಅಂಥೇಳಿ ನಾನು ಕೂಡ ಅನ್ಕೋತೀನಿ ನೋಡ್ರಿ ಫ್ರೆಂಡ್ಸ. ಯೂಟ್ಯೂಬ್ ಪೇಮೆಂಟ್ ಇವಾಗ ನಮ್ದಂತ್ರ ಹೆಂಗೈತಿ ಗೊತ್ತೈತಿ ನಿಮಗೂ. ಖಂಡಿತ ಮಮ್ಮಿಗೆ ಒಂದು ಮೊಬೈಲ್ ಅಂತೂ ಕೊಡಿಸಿ ಕೊಡಿಸ್ತೀನಿ ರೀ, ಆಸೆ ಅನ್ನೋದೈತೆ ಅದನ್ನು ಅದು ನೆರವೇರಿಸ್ಲಿ ದೇವ್ರಂತ ಅನ್ಕೋತೀನಿ ನೋಡ್ರಿ ಫ್ರೆಂಡ್ಸ. ಮೊಬೈಲ್ ನೋಡ್ಕೋತ ಕೂತಾಳ, ಯೂಟ್ಯೂಬ್ ನೋಡ್ಕೋತ. ಹ್ಞೂ ಮತ್ತೆ ಇರ್ತಾರ ಇರ್ತಾರ ಮ ಇದ್ದಲ್ಲೇ ಮಾಡ್ಯಾರ ಅವರು ನೋಡ್ರಿ. ಮಮ್ಮಿ ಹೆಂಗೆ ಕೇಳ್ತಾರ ಬಟಾಟೆ ಫ್ರೈ ಮಾಡಿದ್ರೆ ಆಯ್ತು ಅಂತ ಹೇಳ್ರಿ. ನನ್ನ ಮಗಳು ಬಟಾಟೆ ತೊಳೆದು ಕೊಟ್ಟಾಳ ಇಲ್ಲಿ ನೋಡ್ರಿ. ನಾನು ಮತ್ತು ಅದನ್ನು ಸಿಪ್ಪಿ ತೆಗಿಬೇಕಾ. ಲಿಂಬೆ ಹಣ್ಣು ನೋಡ್ರಿ, ಲಿಂಬೆ ಹಣ್ಣನ್ನು ಇದ್ರೊಳಗೆ ಹಿಂಡಿ ಸೊ ಇದು ಬಂದು ಮಾಡಿದ್ದು ಫ್ರೈಗೆ ಏನು ಮಸಾಲೆ ರೆಡಿ ಮಾಡಿದ್ದು ನೋಡ್ರಿ, ಅದ್ರೊಳಗೆ ಮತ್ತೆ ಲಿಂಬೆ ಹಣ್ಣು ಹಿಂಡಿ ನೋಡ್ರಿ. ಸ್ವಲ್ಪ ನೆನೀತೈತೆ ಅದು, ಪರವಾಗಿಲ್ಲ ರೀ, ಫ್ರಿಜ್ನಾಗ ಇಟ್ಟಿರ್ತೀವಲ್ಲ ಅದು ಹುಳಿ ಇರ್ತಾ ಅದು ಏನು ಆಗಂಗಿಲ್ಲ ಅಂತೇಳಿ. ಸೊ ಇದಕ್ಕೆ ಲಿಂಬೆ ಹಣ್ಣಿನ ರಸಕ್ಕೆ ಸ್ವಲ್ಪ ಕೆಂಪು ಖಾರ ಹಾಕ್ತೀನಿ ರೀ, ಕೆಂಪು ಖಾರ ಮತ್ತು ಉಪ್ಪು. ಉಪ್ಪು ಮತ್ತು ಕೆಂಪು ಖಾರ ಹಾಕಿದ್ವಿ ಅಂದ್ರೆ ಮಸಾಲ ಫಿಕ್ಕಾಗಿ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಭಾಳ ಟೈಮನೇ ಹಿಡಿಯಂಗಿಲ್ಲ ಏನಿಲ್ಲ. ಸೊ ಕೆಲವರು ಹಾಕಿದ್ದ ರೆಸಿಪಿನ ಹಾಕಿದ್ದ ವೀಡಿಯೋನ ಹೇಳಿದ ವಿಷಯನ ಭಾಳ ಮಂದಿ ಕೇಳ್ತಿರ್ತೀರಿ. ಈ ರೀತಿಚಾಗಿ ಸ್ವಲ್ಪ ಸಿಟ್ಟಿಗೆ ಬಂದುಬಿಟ್ಟಿದ್ರು ಒಬ್ಬ ಸಿಸ್ಟರ್, ನಾವು ಹೇಳಿದ್ ನೀವು ಹಾಕೇ ಇಲ್ಲರಿ ಅಂತೇಳಿ. ಅದು ಹೊಸೊಬ್ರು ಬಂದಿರ್ತೀರಿ ನಿಮಗೂ ಅನ್ನೋದು ಏನಿದೆ ಇಲ್ಲ, ಬಟ್ ಬೇರೆದವರೆಲ್ಲ ನೋಡಿದ್ದೆ ನೋಡೋಕ್ಕೆ ಇಷ್ಟಪಡೋಂಗಿಲ್ಲ. ಸೊ ಹಾಗಾಗಿ ಹಂಗೆ ಜಸ್ಟ್ ತೊಗೊಂಡು ಹಾಕಾಕತ್ತೀನಿ ನೋಡಿರಿ. ಕೆಲವರಂತರೂ ಬಟಾಟೆ ರೆಸಿಪಿ ಭಾಳ ಶೇರ್ ಮಾಡ್ಕೋರಿ ಅಂತೂ ಅಂದಿರಿ. ಈ ವಾತಾವರಣಕ್ಕೆ ಇದು ಮಸ್ತ್ ಕಾಂಬಿನೇಷನ್ ನೋಡಿರಿ. ನೋಡಿದವರು ಇದ್ರೂ ಕೂಡ ನೀವು ನೆನಪು ಅರಿರ್ತೀರಿ, ಮತ್ತೊಂದು ಸರಿ ಮಾಡ್ಕೋರಿ ಮಳೆಗಾಲಕ್ಕೆ. ಮಕ್ಕಳು ಸಾಲಿಂದ ಬರೋ ಟೈಮಿನಾಗ ಬೇಸರದಾಗ ಬರೀ ಅನ್ನ ಸಾರು ಇತ್ತಂದ್ರೆ ನೆಂಚ್ಕೊಳೋಕ್ಕೂ ಮಸ್ತ್ ಆಗುತ್ತೆ ರೀ. ಇದಕ್ಕಿನ್ನ ಸ್ವಲ್ಪ ನಿಮ್ಗೆ ಗಟ್ಟಿ ಬೇಕಾಗಿತ್ತಂದ್ರೆ ಇನ್ನು ಉಪ್ಪು ಖಾರ ಆ್ಯಡ್ ಮಾಡ್ಕೊಂಡ್ರೆ ಅಂದರೆ ಗಟ್ಟಿ ಆಗುತ್ತೆ ನೋಡಿರಿ ಫ್ರೆಂಡ್ಸ. ಮತ್ತು ಇವಾಗ ಬಟಾಟೆ ತೊಳೆದು ಇಟ್ಕೊಂಡೈತಲ್ಲ, ಈಗ ಇದನ್ನು ಎಲ್ಲ ಕಟ್ ಮಾಡ್ತೀನಿ ಬಡ ಬಡ. ಇದು ಮತ್ತು ಸೈಡಿಗೆ ಹಂಗೆ ಇಲ್ಲೇ ಸೈಡಿಗೆ ಇಟ್ಟಿನಿ ರೀ, ತೊಪ್ಪಿ ಸುರಿತೀನಲ್ಲ ನಿಂಬೆ ಹಣ್ಣಿಂದ ತೊಗೊಟ್ಟಿ ಫ್ರೆಂಡ್ಸ. ಹಾಗೇ ಆನ್ಲೈನ್ನಿಂದ ನಾನು ಒಂದು ವಸ್ತುನ ತರಿಸ್ಕೊಂಡಿನಿ, ನಾನು ಹೊಸ ಚಾನಲ್ದಾಗ ಶೇರ್ ಮಾಡಿದ್ದೆ ನಾನು ಇದು ಏನು ಅಂತೇಳಿ ನಿಮ್ಗೆ ಹೇಳ್ತೀನಿ ಅಂತೇಳಿ. ಅದೇ ವಿಡಿಯೋದೊಳಗೆ ಅದೇ ಚಾನಲ್ದಾಗ ಹಾಕ್ಬೇಕಂತ ಅಂದ್ಕೊಂಡೆ, ಆಗಿರಲಿಲ್ಲ. ಸೊ ಹಾಗಾಗಿ ಈಗ ತೋರಿಸಿದ್ರಾಯ್ತು. ಎರಡು ಚಾನಲು ನೀವು ಕೂಡ ನೋಡ್ತೀರಿ, ಯಾರೆಲ್ಲ ಹೊಸಬ್ರು ಆ ಚಾನಲ್ಗೆ ಭೇಟಿ ಕೊಟ್ಟಿಲ್ಲ ಯು ಕೆ ಸವಿತಾ ಚಾನಲ್ಗೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಸೊ ಇವಾಗ ನಿಮಗೆ ತೋರಿಸ್ತೀನಿ. ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಆಂಟಿರನೇ ಅಂತ ಅನ್ಕೋತೀನಿ, ವಯಸ್ಸಿನಲ್ಲಿ ಹಿರಿಯರಂತ ಅನ್ಕೋತೀನಿ. ಸೊ ಅವರು ಪದೇ ಪದೇ ನನಗೆ ಕಮೆಂಟ್ ಮಾಡ್ತಾನೆ ಇದ್ರು, ಇನ್ನೂ ಮಾಡ್ತಾರ, ನೀವು ಭತ್ತದ ತೋರಣ ತರಿಸ್ರಿ ನಿಮ್ಮ ಮನೆಗೆ ಒಳ್ಳೇದಾಗ್ತದೆ, ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತೇಳಿ. ಸೊ ಮನೆ ತರಿಸ್ಕೊಂಡು ಓಪನ್ ಮಾಡಿ ನೋಡಿದ್ವಿ ನಾವು, ವಿಡಿಯೋದೊಳಗೆ ಶೇರ್ ಮಾಡ್ಕೊಳೋದಿಕ್ಕೆ ಆಗಿರಲಿಲ್ಲ ನೋಡ್ರಿ. ಸೊ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಇದು ಹೆಂಗೆ ಬರ್ತೋ ಏನೋ ಅನ್ನಂಗೆ ಆಗಿಬಿಟ್ಟಿತ್ತು ನಮಗಂತೂ, ಬಟ್ ನೋಡ್ರಿ ಇದು ಈ ಥರ ಐತೆ ನೋಡ್ರಿ. ಬತ್ತ ತೋರೋಣ. ಆಕ್ಚುಲಿ ನಾನು ತಂದುಬಿಟ್ಟ ನಮ್ದು ಎರಡರಿಂದ ಮೂರು ದಿನ ಓಪನೇ ಮಾಡಿರ್ಲಿಲ್ಲ ನೋಡ್ರಿ ಇದನ್ನ. ಎಷ್ಟನೇ ಪ್ಲೇಟ್ ತುಂಬ ಪ್ಲೇಟ್ ತುಂಬ. ಹಂಗಾಗಿ ಏನಾಗಿತ್ತು ಅಂದ್ರೆ ಇದ್ರೊಳಗ ಸಣ್ಣಗೆ ರೆಕ್ಕಿದ್ರ ಹುಳುಗಳಾಗಿದ್ವಿ ರೀ ಫ್ರೆಂಡ್ಸ್ ಇದ್ರೊಳಗ. ಬಟ್ ಇದು ರಿಯಲ್ ಭತ್ತ ನೋಡ್ರಿ ಇದು, ಇದು ರಿಯಲ್ ಭತ್ತ. ಬಟ್ ಇದು ಹಳೆ ಕಾಲದಾಗೆಲ್ಲ ಈ ತರ ತೋರಣಗಳನ್ನ ಯೂಸ್ ಮಾಡ್ತಿದ್ರು, ಈಗೆಲ್ಲ ಮತ್ ಇವೆಲ್ಲ ಟ್ರೆಂಡ್ ಆಗ್ಯಾವ ನೋಡ್ರಿ. ಟ್ರೆಡಿಷನಲ್ ಏನೇ ಇದ್ರು ಅದು ಒರಿಜಿನಲ್ ಒರಿಜಿನಲ್ನೇ, ಈಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಬಂದಿದ್ದಾವ್ರಿ. ಒಬ್ಬ ಕೊಡು ಇದ್ರಂತ ಕಳೆ ಅದಕ್ಕೆ ಸಿಗಂಗಿಲ್ಲ ನೋಡ್ರಿ. ಸೊ ಇದಕ್ಕನೆ ನಾವು ಹೂವ ಗಿವ ಎಲ್ಲ ಹಾಕಿ ಮಾವಿನ ತೋರಣ ಹಾಕಿ ಡಿಸೈನ್ ಮಾಡಿದ್ವಪ್ಪ ಅಂದ್ರ ನ್ಯಾಚುರಲ್ ಆಗಿನ ಮಸ್ತಾಗಿ ಲುಕ್ ಕೊಡ್ತೈತಿ ನೋಡ್ರಿ. ರೀ ಇದು ಇವನ್ನೆಲ್ಲ ಹಾಕಕ್ ಹೊರಗ ಕೆಳಗಳು ಹೊಡ್ಕೋಬೇಕು ಅಂದ್ರಿ, ಇವೆಲ್ಲ ಹಾಕುಕ ಹೊರ ಕೆಳಗಳು ಬಾಕಲ್ ಮುಂದ ನಾಳೆಗೆ ಪರಿಸರ ಒಳಗಲ್ಲ ನೋಡ್ರಿ. ಇವನ್ನೆಲ್ಲ ಹಾಕಕ್ಕಿನ್ನ ಮಳೆಗಳು ಹೊಡ್ಕೊಳೋದೈತ್ರಿ. ಸೊ ಹೆಂಗೈತಿ ಕಮೆಂಟ್ ಮಾಡಿ ಹೇಳಿ. ಇದಕ್ಕ ನಾಲ್ಕು ನೂರು ರೂಪಾಯಿ ನೋಡ್ರಿ, 400 ತಳಗನೆ ರೇಟ್ನೆ ಇಲ್ಲ ಫ್ರೆಂಡ್ಸ್. ಇಷ್ಟು ಕಾಸ್ಟ್ಲಿ ಅನ್ನಂಗ್ ಅನ್ಸ್ಬಿಡ್ತ ನಂಗೆ ಆರ್ಟಿಫಿಷಿಯಲ್ ಬರ್ತಾನ ಅಂತ ಅನ್ಕೊಂಡೆ. ಅವ್ರು ಪದೇ ಪದೇ ಕಮೆಂಟ್ನು ಕೂಡ ಮಾಡಾತಿದ್ರು. ಹಂಗೆ ನಮ್ಮ ಬದ್ದು ಅಕ್ಕನು ಕೂಡ ಅವರು ಮನೆಗೂ ಕೂಡ ತರಿಸ್ಕೊಂಡಿದ್ರು, ಅವರಿಗೂ ಇವರೇ ಹೇಳಿದಾರ. ಅವ್ರ ಹೆಸರು ಪಟ್ಟಂತ ಐಡಿ ನೆನಪು ಬರೋಲ್ಲ ಇತ್ತು ನೋಡ್ರಿ. ಬಟ್ ನಲ್ಲಿ
ಅವರು ಭಾಳ ಸರಿ ಹೇಳಿದ್ರು, ಸಜೆಷನ್ ಕೊಟ್ಟಿದ್ರು, ಹಂಗಾಗಿ ಇದನ್ನ ತರಸ್ಕೊಂಡಿನಿ. ಸೊ ಖುಷಿ ಆಯ್ತು ನನಗಂತ್ರು, ನನ್ಗೆ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಇದ್ರ ಬಗ್ಗೆ. ಬಟ್ ಪದ್ದು ಹಾಕನ್ ಲಾಗ್ದಾಗ ನೋಡಿದ್ದೆ ನಾನು, ಅವರು ಈ ತರ ತರಸ್ಕೊಂಡಿದ್ರು. ಅವ್ರ ಲಾಗ್ ನೋಡೋರು ನನ್ನ ಲಾಗ್ ನೋಡ್ತಾರ, ನನ್ನ ಲಾಗ್ ನೋಡೋರು ಕೂಡ ಅವ್ರ ಲಾಗ್ ನೋಡ್ತಾರ. ಸೊ ಅವರು ಕೂಡ ಅವ್ರಿಗೆ ಸಜೆಷನ್ ಕೊಟ್ಟಿದ್ರು, ಮತ್ತೆ ಅವರೇ ನಮ್ಗೆ ಹೇಳೋದ್ರಿಂದ ನೋಡ್ರಿ ನಾನು ಮತ್ತೆ ಅವ್ರು ಇಷ್ಟೆಲ್ಲ ಹೇಳತ್ತಿದಾರಲ್ಲ ನಮ್ಮ ಒಳ್ಳೇದಕ್ಕೋಸ್ಕರ ಹೇಳಕತ್ತಿದಾರಲ್ಲ ಅಂತೇಳಿ ತರಸ್ಕೊಂಡಿನಿ. ಖುಷಿ ಅಂತ ಅನ್ಸತ್ತೈತಿ ನೋಡ್ರಿ, ನಿಜವಾಗ್ಲೂ ಕೂಡ ಪಾಸಿಟಿವ್ ಅನ್ನೋದು ಹೆಚ್ಚಿಗೆ ಅಂತ ಅನಸ್ತದ. ಸೊ ಒಳ್ಳೇದು, ಥ್ಯಾಂಕ್ ಯು ರೀ ಸಜೆಷನ್ ಕೊಟ್ಟಿದ್ದಕ್ಕ. ನಿಮ್ಮ ಆಸೆ ಅಂತೆ ನಾನು ತರಸ್ಕೊಂಡಿನಿ ನೋಡ್ರಿ, ಇದಕ್ಕ 400 ರೂಪಾಯಿ ಬಿತ್ರಿ. ಮತ್ತೆ ಹೆಚ್ಚಿನ ರೇಟ್ ಇದ್ದು ಅವಕ್ಕೆಲ್ಲ ಈ ತರ ಆರ್ಟಿಫಿಷಿಯಲ್ ಸ್ಟಾರ್ ತರ ಡಿಸೈನ್ ಕಲರ್ ಕಲರ್ದು ಇಲ್ಲಿ ಮೇಲ್ಗಡೆ ಪಟ್ಟಿ ಏನ್ ಕಾಣಿಸುತ್ತೆ ನೋಡ್ರಿ, ಮೇಲ್ಗಡೆ ಪಟ್ಟಿ ಇದು ಓಲ್ ಓಲ ಅಲ್ಲಿ ಕಲರ್ಸ್ ಇದ್ವ. ಸೊ ಬೇಡ ಅಂತೇಳಿ ಹೂವಿನ ಡೆಕೋರೇಷನ್ ಮಾಡಿದ್ರೆ ಆಯ್ತು ಅಂತೇಳಿ ಅನ್ಕೊಂಡಿನಿ. ಸೊ ಹಾಗಾಗಿ ಇದನ್ನ ತರಸ್ಕೊಂಡಿನಿ. ಇದನ್ನ ಸೇಫ್ಟಿ ಆಗಿ ಮತ್ತೆಲ್ಲ ಎತ್ತಿಡ್ತೀನಿ ನೋಡ್ರಿ ಫ್ರೆಂಡ್ಸ್. ಬಹಳ ನಾಜುಕ್ ಅದಾವು, ಯಾಕಂದ್ರ ಇದು ರಿಯಲ್ ಭತ್ತ ಇರೋದ್ರಿಂದ ಇದಕ್ಕ ಸಾಕಷ್ಟು ಸ್ವಲ್ಪ ಜೋಪನ್ ಮಾಡಿ ಕಾಯ್ಕೋಬೇಕಾಗುತ್ ನೋಡ್ರಿ. ಸೊ ಹಾಗಾಗಿ ನೀವು ಒಂದ್ಸರಿ ಅಲ್ಲಿ ಹಚ್ಚಿದ್ರೆ ಫಿಕ್ಸ್ ಆಗಿ ಹಚ್ಕೊಂಡ್ ಬಿಡ್ಬೋದು ನೋಡ್ರಿ. ಸೊ ಇದು ಪ್ಲಾಸ್ಟಿಕ್ನಾಗ ಬಹಳ ಇಡಬಾರ್ದ್ರಿ, ಓಪನ್ ಇದ್ರೆ ಒಳ್ಳೇದಿದು. ಹಂಗಾಗಿ ಓಪನ್ ಇಟ್ಟಿದ್ದೀನಿ ನಾನು, ವಿಡಿಯೋದೊಳಗೆ ಶೇರ್ ಮಾಡ್ಕೊಳೋದಿಕ್ಕಾಗಿಲ್ಲ. ಅಪ್ಪಿ ತಪ್ಪಿ ಲಾಕ್ ನೊಳಗ ನೀವು ಇದನ್ನ ನೋಡಿರ್ಬೋದು ಅಂತ ಅನ್ಕೋತೀನಿ. ಯಾರು ನೋಡಿರಿ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ತೋರಿಸಿದ್ರೆ ಆಯ್ತಪ್ಪ, ಫುಲ್ ಅಂತ ಅಲ್ಲೇ ಮೆಷಿನ್ ಮ್ಯಾಗ ಇಟ್ಬಿಟ್ಟಿನಿ. ಸೊ ಅದ ಅಲ್ಲೇ ಹಂಗೆ ಕುಂತು ಬಿಟ್ಟೈತಿ ನೋಡ್ರಿ. ಚೆನ್ನಾಗೈತಿ ಫ್ರೆಂಡ್ಸ್. ಓಕೆ, ವಿಡಿಯೋನ ಏನು ಕಂಟಿನ್ಯೂ ಮಾಡಕ್ ಹೋಗಲ್ರಿ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟು ಚಂದ ಅಂತ ಅನಿಸ್ತೈತ್ರಿ ನೋಡೋದನೆ, ಒಂದು ಖುಷಿ ಹಬ್ಬ ಅಂತ ಅನಿಸ್ತೈತಿ. ಸೊ ಹೆಂಗಿತ್ತು ವಿಡಿಯೋ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು ನೆಕ್ಸ್ಟ್ ವ್ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗ್ತೀವಿ. ಧನ್ಯವಾದಗಳು ವಿಡಿಯೋನ ಇಲ್ಲಿವರೆಗೂ ನೋಡಿ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ. ಬಾಯ್.